ಪ್ರತಾಪ್ ಸಿಂಹ ಮಹಾನ್ ಕೋಮುವಾದಿ, ಅವರಿಗೆ ಸಂವಿಧಾನದ ಬಗ್ಗೆ ಗೌರವ ಇಲ್ಲ. ಅವರಿಗೆ ಈ ಕೋಮುವಾದ ಮಾಡದೇ ಅವರ ಕಸುಬು. ಸಮಾಜದಲ್ಲಿ ಜಾತಿ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಒಡಿತಕ್ಕಂಥದ್ದೇ ಅವರ ರಾಜಕಾರಣ. 11,495 ಕೋಟಿಯನ್ನು ಕೊಟ್ಟಿದ್ದಾರಾ? ಯಾರು ಒಳ್ಳೆ ಅವರು? ಅವ್ರು ಕೊಟ್ಟಿದ್ರೆ ನಾನು ರಾಜಕೀಯ ಬಿಟ್ಬಿಡ್ತೀನಿ. ಜೋಶಿಯವರು ಯಾವತ್ತಾರು ಮಾತಾಡಿದಾರ? ಪ್ರಹ್ಲಾದ್ ಜೋಶಿಯವರು, ಬಸವರಾಜ ಬೊಮ್ಮಾಯಿ ಅವರು ಯಾವತ್ತಾರು ಮಾತಾಡಿದಾರ? ಕರ್ನಾಟಕ ನ್ಯಾಯ ಆಯಿತು ಅಂತ ಮಾತಾಡಿದಾರ? ಜಗದೀಶ್ ಶೆಟ್ಟರ್ ಯಾವತ್ತಾರು ಮಾತಾಡಿದಾರ? ಅವರಿಗೆ ಸಮಾನತೆ ಬರಬಾರದು. ಬಿ ಜೆ ಪಿ ಅವರಿಗೆ ಅಸಮಾನತೆ ಇರಬೇಕು, ಬಡವರು ಇರಬೇಕು. ಅದಕ್ಕೆ ಅವ್ರನ್ನ ಬಡವರ ವಿರೋಧಿಗಳು ಅಂತ ಕರೆಯೋದು ನಾವು. 216 ಪ್ರಕರಣಗಳಲ್ಲಿ ಯಡಿಯೂರಪ್ಪ ಇದ್ದಾಗ, ಸದಾನಂದಗೌಡ ಇದ್ದಾಗ, ಜಗದೀಶ್ ಶೆಟ್ಟರ್ ಇದ್ದಾಗ, ಕುಮಾರಸ್ವಾಮಿ ಇದ್ದಾಗ ನೋಟಿಸ್ ಕೊಟ್ಟಿದ್ದಾರೆ. ವೈ? ಬಿ ಜೆ ಪಿ ಅವರು ಯಾವಾಗಲೂ ಕೂಡ ಇಶ್ಯೂಸ್ ಮೇಲೆ ಫೈಟ್ ಮಾಡಲ್ಲ, ಸುಳ್ಳು ಆರೋಪಗಳನ್ನು ಮಾಡೋದು ರಾಜಕಾರಣಕ್ಕೋಸ್ಕರವಾಗಿ ಪ್ರತಿಭಟನೆ ಮಾಡೋದು. ಈಗ ವೇರಿಸ್ತಿ ಇಶ್ಯೂ ಹಿಂದೆ ಬೊಮ್ಮಾಯಿ ಮಾಡ್ತೀವಿ ಅಂತ ಹೇಳಿದ್ರು. ಈಗ ಅವರು ವಿರುದ್ಧವಾಗಿ ಮಾತನಾಡ, ಈಗ ಯಾಕೆ ವಿರುದ್ಧ ಮಾತಾಡ್ತಾರೆ? ರಾಜಕೀಯಕ್ಕೋಸ್ಕರ, ಕಾರಣಕ್ಕೋಸ್ಕರ ವಿರುದ್ಧ ಮಾತಾಡ್ತಾರೆ. ಅವರೇ ಹೇಳಿದ್ದದು ಅಲ್ವಾ? ಅವರೇ ಹೇಳಿದಂಥ ಮಾತುಗಳು ಈಗ ರಾಜಕಾರಣಕ್ಕೋಸ್ಕರವಾಗಿ ಅದಕ್ಕೆ ಉಲ್ಟಾ ಹೊಡೆದಿದ್ದಾರೆ. ಸೊ ಇದನ್ನು ನಾವು ನೋಡಿದಾಗ ಅವರು ಇಡೀ ಪಕ್ಷ ರಾಜಕಾರಣಕ್ಕೋಸ್ಕರವಾಗಿ ಈ ಇಶ್ಯೂನ ಮುಂದೆ ಇಟ್ಟುಕೊಂಡು ಫೈಟ್ ಮಾಡ್ತಾ ಇದೆ. ಜನರಿಗೆ ಅರ್ಥ ಆಗಿದೆ ಇದು ವರ್ಕ್ ಪ್ರಾಪರ್ಟಿ ನಿನ್ನೆ ಮೊನ್ನೆ ಇದಲ್ಲ. ಅವ್ರ ಕಾಲದಲ್ಲೂ ನೋಟಿಸ್ ಕೊಟ್ಟಿದ್ದಾರೆ, ಎಲ್ಲ ಕಾಲದಲ್ಲೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ. ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ, ನಾನು ಎಚ್ ಕೆ ಪಾಟೀಲು ನಾವೆಲ್ಲ ಕೃಷ್ಣ ಬೈರೇಗೌಡ ನಾವೆಲ್ಲ ಮೀಟಿಂಗ್ ಮಾಡಿ ಯಾವುದೇ ನೋಟಿಸ್ ಕೊಟ್ಟಿದ್ರೆ ಅದನ್ನು ವಾಪಸ್ ಕೊಡಬೇಕು, ಅಥವಾ ವಿಚಾರಣೆ ಇಲ್ಲದೇ ಯಾವುದಾದ್ರೂ ಪಾಣಿಗಳು ಅಥವಾ ರೆವಿನ್ಯೂ ರೆಕಾರ್ಡ್ ಬದಲಾವಣೆ ಆಗಿದ್ದರೆ ಅದನ್ನು ರದ್ದು ಮಾಡಬೇಕು ಅಂತೇಳಿ. ಮತ್ತು ಯಾವುದೇ ಕಾರಣಕ್ಕೆ ರೈತರನ್ನು ಒಕ್ಕಲೆಬ್ಬಿಸಬಾರ್ದು. ಅವರು ಮುಸ್ಲಿಮರಾಗಿರಲಿ, ಹಿಂದೂ ಆಗಿರಲಿ, ಕ್ರಿಶ್ಚಿಯನ್ರಾಗಿರಲಿ, ಯಾರೇ ಇರಲಿ, ರೈತರನ್ನು ಒಕ್ಕಲೆಬ್ಬಿಸಬಾರ್ದು. ಯಾರು ಪ್ರತಾಪ್ ಸಿಂಹ ಅವರು? ಸಿದ್ದರಾಮಯ್ಯನವರು ಸಂಪೂರ್ಣ ಮುಸ್ಲಿಂ ಆಗಿದ್ದಾರೆ, ಅವರು ಸುನ್ನತ್ತನ್ನು ಬಿಟ್ಟು ಸಂಪೂರ್ಣ ಮುಸ್ಲಿಂ ಆಗಿದ್ದಾರೆ ಅಂತ ಅಷ್ಟು ಭಾಷೆ ಆ ಥರದ ಭಾಷೆಗಳನ್ನೆಲ್ಲ ಬಳಸ್ತಾರೆ. ಅವರು ಒಬ್ಬ ಕೋಮುವಾದಿ. ಕೋಮುವಾದಿಗಳಿಂದ ಇನ್ನೇನು ನಿರೀಕ್ಷೆ ಮಾಡಲಿಕ್ಕಾಗ್ತದೆ? ಪ್ರತಾಪ್ ಸಿಂಹ ಮಹಾನ್ ಕೋಮುವಾದಿ, ಅವರಿಗೆ ಸಂವಿಧಾನದ ಬಗ್ಗೆ ಗೌರವ ಇಲ್ಲ, ಪ್ರಜಾಪ್ರಭುತ್ವದ ಬಗ್ಗೆ ಗೌರವ ಇಲ್ಲ. ಅವರಿಗೆ ಈ ಕೋಮುವಾದ ಮಾಡದೇ ಅವರ ಕಸುಬು. ಸಮಾಜದಲ್ಲಿ ಜಾತಿ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಒಡಿತಕ್ಕಂಥದ್ದೇ ಅವರ ರಾಜಕಾರಣ. ಅವರು ಜಾತಿ ಮಾಡಿ ಕೋಮುವಾದ ಮಾಡಿ ರಾಜಕೀಯದಲ್ಲಿ ಬದುಕಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ, ಓಟ್ ತಗೊಳ್ಳಿಕ್ಕೆ ಪ್ರಯತ್ನವನ್ನು. ಎಲ್ಲಿಯೂ ಸಹ ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗ್ತಿಲ್ಲ. ವಿರೋಧ ಪಕ್ಷ ಇರ್ಬೋದು, ತಮ್ಮ ಆಡಳಿತ ಪಕ್ಷ, ಯಾರೊಬ್ಬರು ಅಭಿವೃದ್ಧಿ ಬಗ್ಗೆ ಚರ್ಚೆನೆ ಮಾಡ್ತಿಲ್ಲ ಸರ್. ಯಾರು ಯಾಕೆ? ನಾವೇ ನಾವು ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಗ್ಯಾರಂಟಿ ಎಲ್ಲ ಗ್ಯಾರಂಟಿ ಯೋಜನೆಗಳೆಲ್ಲ ಅಭಿವೃದ್ಧಿ ಅಲ್ವಾ? ಗ್ಯಾರಂಟಿ ಯೋಜನೆಗಳ ಅಭಿವೃದ್ಧಿ ಅಲ್ವೇನ್ರಿ? ನಾವು ಹಿಂದೆ ಚೀಫ್ ಮಿನಿಸ್ಟರ್ ಇರುವಾಗ 165 ಭರವಸೆಗಳನ್ನು ಕೊಟ್ಟಿದ್ದವು, ಅದರಲ್ಲಿ 158 ಭರವಸೆಗಳನ್ನು ಈಡೇರಿಸ್ತು. ಅವು ಅಭಿವೃದ್ಧಿ ಅಲ್ವಾ? ಈಗ 371,000 ಕೋಟಿನಲ್ಲಿ 52,000 ಕೋಟಿ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡ್ತಾ ಇದ್ವಿ, ಸುಮಾರು 60,000 ಕೋಟಿ ಅಭಿವೃದ್ಧಿ ಕೆಲಸಗಳಿಗೆ ಖರ್ಚು ಮಾಡ್ತಾ ಇದ್ವಿ. ಅವೆಲ್ಲ ನೀರಾವರಿ, ಪಿ ಡಬ್ಲ್ಯೂ ಡಿ, ರೂರಲ್ ಡೆವಲಪ್ಮೆಂಟು, ಇದಕ್ಕೆಲ್ಲ ಖರ್ಚು ಮಾಡ್ತಾ ಇದ್ದೀವಿ. ರಸ್ತೆಗಳು, ಸೇತುವೆಗಳು ಮಾಡಲಿಕ್ಕೆ, ಮಾಡಲಿಕ್ಕೆ, ನೀರಾವರಿ ಮಾಡಲಿಕ್ಕೆ ಇವೆಲ್ಲ ಖರ್ಚು ಮಾಡ್ತೀವಿ. ಇವೆಲ್ಲ ಅಭಿವೃದ್ಧಿ ಅಲ್ವಾ? ವಾಟ್ ಡು ಮೀನ್ ಬೈ ಅಭಿವೃದ್ಧಿ ಅಂದ್ರೆ ಏನು? ತೆರಿಗೆ ವಿಚಾರದಲ್ಲಿ ಕೇಂದ್ರದ ಅನ್ಯಾಯವಾಗ್ತದೆ ಅಂತ ಹೇಳಿ
ಇದ್ರ ಬಗ್ಗೆ ಹೋರಾಟ ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಏನಾದ್ರು ಕೋರ್ಟಿಗೆ ಹೋಗೋದು ಸರ್ಕಾರ ಇಲ್ಲ. ಈಗ 16ನೇ ಹಣಕಾಸು ಆಯೋಗ ಆಗಿದೆ. 16ನೇ ಹಣಕಾಸಿನ ಆಯೋಗದವರು ಬೆಂಗಳೂರಿಗೂ ಬಂದಿದ್ರು, ಕರ್ನಾಟಕ ರಾಜ್ಯಕ್ಕೂ ಬಂದಿದ್ರು, ಎಲ್ಲ ರಾಜ್ಯಗಳಿಗೂ ಹೋಗ್ತಾ ಇದ್ರು. ನಾವು 15ನೇ ಹಣಕಾಸಿನಿಂದ ಎಷ್ಟು ಅನ್ಯಾಯ ಆಗಿದೆ ಕರ್ನಾಟಕಕ್ಕೆ ಅಂತ ತೋರಿಸಿದ್ದೀವಿ. ನಾವು ಎಷ್ಟು ತೆರಿಗೆ ಕೊಡ್ತಾ ಇದ್ದೀವಿ. ಇವತ್ತು ಸುಮಾರು 4.5 ಲಕ್ಷಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳನ್ನು ವರ್ಷಕ್ಕೆ ನಾವು ತೆರಿಗೆ ಕೊಡ್ತಾ ಇದ್ದೀವಿ. ನೀನು ಕೊಡ್ತಾ ಇದೀಯ, ಗೊತ್ತಾಯ್ತಾ? ಅದರಲ್ಲಿ ನಮ್ಗೆ ವಾಪಸ್ ಬರೋದು 55,000-60,000 ಕೋಟಿ ರೂಪಾಯಿ. ಸರಿನಾ? ನ್ಯಾಯನಾ? ನಾವು 4.5 ಲಕ್ಷ ಕೊಡ್ತೀವಿ, ತೆರಿಗೆ ಕೊಡ್ತೀವಿ, ನಮ್ಗೆ ವಾಪಸ್ ಬರೋದು ಎಷ್ಟಪ್ಪ? ನೀನು ಸರಿ ಅಂತಂದ್ರೆ ಸರಿ ಅಂತ ಬರಿ. ಹಂಗೆ ಹಿಂಗೆ ಅಂತ ನಾನು ಹೇಳಿದ್ರೆ ಹೇಳ್ಬಿಟ್ಟು ಸರಿ ಅಂತ ನೀನು ಸರಿ ಅಂತ ಬರಿ. ಸರ್, ಈ ವಿಷಯದಲ್ಲಿ ಪೊಲಿಟಿಕಲ್ ಹೋರಾಟ ನಡೀತಾ ಇದೆ, ಏನಾದರೂ ಲೀಗಲ್? ಪೊಲಿಟಿಕಲ್ ಹೋರಾಟ ಅಲ್ರಿ, ನಾವು ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು. ಅನ್ಯಾಯ ಆಗ್ತಾ ಇದೆ ಕರ್ನಾಟಕಕ್ಕೆ. ಬಿ ಜೆ ಪಿ ಅವರು ಯಾರು ಮಾತಾಡ್ತಾರೆ? ಜೋಶಿ ಅವರು ಯಾವತ್ತಾರು ಮಾತಾಡಿದಾರ? ಪ್ರಹ್ಲಾದ್ ಜೋಶಿ ಅವರು, ಬಸವರಾಜ ಬೊಮ್ಮಾಯಿ ಅವರು ಯಾವತ್ತಾರು ಮಾತಾಡಿದಾರ? ಕರ್ನಾಟಕ ಅನ್ಯಾಯ ಆಯಿತು ಅಂತ ಮಾತಾಡಿದಾರ? ಜಗದೀಶ್ ಶೆಟ್ಟರ್ ಯಾವತ್ತಾರು ಮಾತಾಡಿದಾರ? ಸಿ, ನಮಗೆ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ ಅದು ರಾಜಕೀಯ ಅಂತಂದ್ರೆ ಏನು ಹೇಳೋದು? ಇದು ಅನ್ಯಾಯ ಅಲ್ವಾ? ಅನ್ಯಾಯ ಅಲ್ಲಪ್ಪ. 4.5 ಲಕ್ಷ ಕೋಟಿ ಕೊಟ್ಬಿಟ್ಟು 60,000 ಕೋಟಿ ವಾಪಸ್ ತಗೊಂಡ್ರೆ ಇದು ಅನ್ಯಾಯ ಅಲ್ವಾ? ಕೋರ್ಟ್ಗೆ ನಾವು ಇನ್ನೂ ಅದ್ರ ಅಲ್ಲ. ಈಗ ಸಿ, ಕೋರ್ಟ್ಗೆ ಹೋದರೆ ನಮಗೆ ನ್ಯಾಯ ನಾವು ಸಿಗುತ್ತೆ ಅಂತ ಅನ್ಕೊಂಡಿಲ್ಲ. ಯಾಕಂತಂದರೆ 5 ವರ್ಷಕ್ಕೊಂದ್ಸಾರಿ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಹಣಕಾಸಿನ ಆಯೋಗ ರಚನೆ ಆಗುತ್ತೆ. ಅವರು ಶಿಫಾರಸು ಮಾಡ್ತಾರೆ, ಅದರ ಮೇಲೆ ಕೊಡಬೇಕು. ಕೇಂದ್ರ ಸರ್ಕಾರಕ್ಕೆ ಎಷ್ಟು ತೆರಿಗೆ ಹೋಗಬೇಕು, ರಾಜ್ಯ ಸರ್ಕಾರಗಳಿಗೆ ಎಷ್ಟು ತೆರಿಗೆ ಹೋಗಬೇಕು ಅಂತೇಳಿ ಹಣಕಾಸಿನ ಆಯೋಗದವರು ಶಿಫಾರಸು ಕೊಡ್ತಾರೆ. ವರ್ಷಕ್ಕೊಂದು 5 ವರ್ಷಕ್ಕೊಂದ್ಸಾರಿ ಶಿಫಾರಸು ಕೊಡ್ತಾರೆ. ಆ ಶಿಫಾರಸಿನ ಆಧಾರದ ಮೇಲೆ ಮಾಡಬೇಕು. 15ನೇ ಹಣಕಾಸಿನ ಆಯೋಗ ಅನ್ಯಾಯ ಆಗಿದ್ರೂ ಕೂಡ ಕೆಲವು ಶಿಫಾರಸುಗಳನ್ನು ಮಾಡಿದ್ದಾರೆ. ಕರ್ನಾಟಕಕ್ಕೆ ಅನ್ಯಾಯ ಆಯಿತು ಅಂತೇಳಿ ಮಾಡಿದ್ರು. 5,495 ಕೋಟಿ ರೂಪಾಯಿನ ನಿಮಗೆ ವಿಶೇಷ ಅನುದಾನವಾಗಿ ಕೊಡಬೇಕು ಅಂತ ಹೇಳಿದ್ರು. ಪೆರಿಫೆರಲ್ ರಿಂಗ್ ರೋಡ್ಗೆ 3,000 ಕೋಟಿ ಕೊಡಬೇಕು ಅಂತ ಹೇಳಿದ್ರು. ಕೆರೆ ಅಭಿವೃದ್ಧಿಗೆ 3,000 ಕೋಟಿ ಕೊಡಬೇಕು ಅಂತಂದ್ರು. ಒಟ್ಟು ಎಷ್ಟಾಯಿತು? 11,495 ಕೊಟ್ರ. ಇವ್ರು ಕೇಳಬೇಕ ಬೇಡ ಮಿಸ್ಟರ್ ಜೋಶಿ? ಮಿಸ್ಟರ್ ಜೋಶಿ ಕೇಳಬೇಕ ಬೇಡ? ನೀವು ಕೇಳಬೇಕ ಬೇಡ ಜೋಶಿಗೆ? ಅಲ್ಲಪ್ಪ, ಈಗ 11,495 ಕೋಟಿಯನ್ನ ಕೊಟ್ಟಿದ್ದಾರಾ ಹೇಳ್ಬಿಡ್ಲಿ ಅವರು. ಅವ್ರು ಕೊಟ್ಟಿದ್ರೆ ನಾನು ರಾಜಕೀಯ ಬಿಡ್ಬಿಡ್ತೀನಿ. ಏ ತಾಳಪ್ಪ, ಅವ್ರು ಕೇಳ್ತಾವ್ರೆ ರಾಜಕೀಯ ಬಿಟ್ಬಿಡ್ತೀನಿ. ಅವ್ರು ಜೋಶಿ ಬಿಟ್ಬಿಡ್ತಾರ? ಏ ತಾಳಪ್ಪ, ಇದ್ಯಾಕ್ರಿಯ ಜೋಶಿ ಕೇಳಿ ಅವರಿಗೆ. ಕೊಟ್ಟಿದ್ರೆ ಅವ್ರು ರಾಜಕೀಯ ಬಿಡ್ತಾರಂತೆ, ನಾನು ಬಿಡ್ತೀನಿ. ಅವ್ರು ಬಿಟ್ಬಿಡ್ತಾರ? ರಾಜೀನಾಮೆ ಕೊಡ್ತಾರ? ಸುಮ್ಮನೆ ಏನೋ ಒಂದು ಸುಳ್ಳು ಹೇಳ್ಬಿಟ್ಟು ನಿಮಗೆ ನೀವು ಕೂಡ ಬರೆದು ಬಿಡ್ತೀನಿ ಅವ್ರು ಹೇಳ್ದನ್ನ. ಅದು ನಾನು ಹೇಳ್ದು ಬರೀತೀಯ, ಅವ್ರು ಹೇಳ್ದು ಸುಳ್ಳು ಹೇಳ್ದು ಬರೀತೀಯ, ನಾನು ಹೇಳ್ದು ಬರೀತೀಯ ಇಲ್ಲ ಅಂತ ಹೇಳಲ್ಲ ನಾನು. ಆದ್ರೆ ಅವ್ರು ಸುಳ್ಳು ಹೇಳ್ತಾರಲ್ಲ ಅದನ್ನು ಬರೀತೀಯಲ್ಲ. ಗ್ಯಾರಂಟಿ ಪರಿಷ್ಕರಣೆ ವಿಚಾರ, ಗ್ಯಾರಂಟಿ ಈಗ ನೋಡಿರಿ, ಅವರು ಗ್ಯಾರಂಟಿಗೆ ವಿರುದ್ಧವಾಗಿರ್ತಕ್ಕಂಥವ್ರು ಬಿ ಜೆ ಪಿಯವರು. ಯಾಕಂತಂದರೆ ನಾವು ಈ ಗ್ಯಾರಂಟಿ ಯೋಜನೆಗಳ ಮೂಲಕ ಎಲ್ಲ ಜಾತಿ ಧರ್ಮದ ಬಡವರಿಗೆ ಕೊಡ್ತೀವಿ. ಆರ್ಥಿಕವಾಗಿ ಶಕ್ತಿ, ಸಾಮಾಜಿಕವಾಗಿ ಶಕ್ತಿ ತುಂಬಕ್ಕೋಸ್ಕರ ಕೊಡ್ತಾ ಇದ್ದೀವಿ. ಸಾಮಾಜಿಕ ನ್ಯಾಯದ ಪರ ಕೊಡ್ತಾ ಇದ್ದೀವಿ. ಯಾಕಂತಂದರೆ ಅವರು ಮುಖ್ಯವಾಗಿ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ. ಅವರಿಗೆ ಸಮಾನತೆ ಬರಬಾರ್ದು ಬಿ ಜೆ ಪಿಯವರಿಗೆ.
ಅಸಮಾನತೆ ಇರಬೇಕು, ಬಡವರು ಇರಬೇಕು. ಅದಕ್ಕೆ ಅವ್ರನ್ನ ಬಡವರ ವಿರೋಧಿಗಳು ಅಂತ ಕರೆಯೋದು ನಾವು. ಬಡತನ ಇದ್ರ ತಾನೆ ಈಗ ನಿನಗೆ ಶಕ್ತಿ ಇಲ್ಲಿವ್ರ ತಾನೆ ನಿನ್ನ ನಾನು ದುರುಪಯೋಗ ಮಾಡ್ಕೊಳ್ಳೋದು. ನಿನಗೆ ದುರುಪಯೋಗ ಮಾಡ್ಕೊಳ್ಳೋರು ಬಿ ಜೆ ಪಿಯವರು. ನಿನಗೆಲ್ಲ ಶಕ್ತಿ ಬಂದ್ಬಿಟ್ರೆ ನಿನಗೆ ಹೆಂಗೆ ದುರುಪಯೋಗ ಮಾಡ್ಕೊಳಕ್ಕಾಗುತ್ತೆ? ಅದಕ್ಕೆ ಶಕ್ತಿ ಬರಬಾರ್ದು ನಿನಗೆ. ಆರ್ಥಿಕವಾಗೂ ಶಕ್ತಿ ಬರಬಾರ್ದು, ಸಾಮಾಜಿಕವಾಗೂ ಶಕ್ತಿ ಬರಬಾರ್ದು. ಇದರಲ್ಲಿ ಬಿ ಜೆ ಪಿಯವರು ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಅದರಿಂದ ನಾವು ಕಾಂಗ್ರೆಸ್ ಪಕ್ಷ ಈಗ 600 ಭರವಸೆಗಳನ್ನು ಕೊಟ್ಟಿದ್ದರು 2018. ಎಷ್ಟು ಈಡೇರಿಸಿದಾರಪ್ಪ? ನಾಟ್ ಈವನ್ 10%. ನಾವು 165 ಭರವಸೆಗಳು ಕೊಟ್ಟಿದ್ದು 158 ಭರವಸೆಗಳು ಈಡೇರಿಸಿದ್ದೀವಿ ಅಂತೇಳಿ ಲೆಕ್ಕ ಕೊಡ್ತೀವಿ. ಅವ್ರು ಕೊಡ್ತಾರ? ಅವ್ರು ಕೊಡ್ತಾರ? ಸುಮ್ಮನೆ ಏನೋ ಹೇಳ್ತಾರೆ, ರಾಜಕೀಯಕ್ಕೋಸ್ಕರ ಏನಾದ್ರು ಮಾಡ್ತಾರೆ. ಈಗ ವಿಚಾರನ ನಾವು ಹೇಳಿದ ಮೇಲೂ ಮಾಡ್ತಾ ಇದ್ದಾರೆ ಅಂತಂದ್ರೆ ರಾಜಕೀಯ ಅಲ್ವಾ? ನಾವು ಯಾವ ರೈತರನ್ನು ಒಕ್ಲೆಬ್ಸಲ್ಲ, ಒಕ್ಲೆಬ್ಸಲ್ಲ, ಎಬ್ಸದೂ ಇಲ್ಲ. ನೋಟಿಸ್ ಒಂದು ವೇಳೆ ನೋಟಿಸ್ ಕೊಡ್ತಿದ್ರೆ ತಾಳ ಅವ್ರು ಮಾತಾಡ್ತಾರೆ. ಏ ತಾಳೆ ಅವ್ರು ಮಾತಾಡ್ತಾರೆ, ಇಲ್ಲ ಇಲ್ಲ, ನಮಗ್ ಗೊತ್ತಾದ ತಕ್ಷಣ ಮಾಡಿದೀವಿ. ನಾನು ಇವತ್ತಲ್ಲ, ಅವ್ರು ಕೊಟ್ಟಿದ್ದ ನೋಟಿಸ್, ನಾನು ಅವ್ರು ಅವ್ರು ಕೊಟ್ಟಿದ್ರಲ್ಲ ನೋಟಿಸ್, ಯಾಕೆ ಕೊಟ್ಟಿದ್ರು? 216 ಪ್ರಕರಣಗಳಲ್ಲಿ ನೋಟಿಸ್ ಕೊಟ್ಟಿದ್ದಾರೆ. ವೈ ನಾನು ಲೆಕ್ಕ ಕೊಡ್ತೀನಿ ಬೇಕಾದ್ರೆ. 216 ಪ್ರಕರಣಗಳಲ್ಲಿ ಯಡಿಯೂರಪ್ಪ ಇದ್ದಾಗ, ಸದಾನಂದಗೌಡ ಇದ್ದಾಗ, ಜಗದೀಶ್ ಶೆಟ್ಟರ್ ಇದ್ದಾಗ, ಕುಮಾರಸ್ವಾಮಿ ಇದ್ದಾಗ ನೋಟಿಸ್ ಕೊಟ್ಟಿದ್ದಾರೆ. ವೈ ನಾವು ತಲುಪಿಸ್ತಾ ಇದ್ದೀವಿ. ನೀನು ಏನ್ ಮಾಡ್ತೀಯ? ಅರ್ಥ ಮಾಡ್ಕೊಳ್ಳಿ.